ಹೌದಾ? ಆ ಒಂದು ಪಾಠದಲ್ಲಿ ಕೊಟ್ಟಂತಹ ಪ್ರಶ್ನೋತ್ತರಗಳನ್ನು ಸಹ ಭಾಷಾಭ್ಯಾಸಗಳನ್ನು ಸಹ ನಾವು ಬಿಡಿಸಿದ್ವಿ. ಅದನ್ನೆಲ್ಲ ನೀವು ಫೇರಲ್ಲಿ ಬರ್ದಿರಿ ಅಂತ ಅನ್ಕೋತೀನಿ ನಾನು. ಕೆಲವೊಂದು ಮಕ್ಕಳೆಲ್ಲ ಫೋಟೋಗಳನ್ನ ಕಳಿಸಿದ್ರು, ಯಾವ ಕಳಿಸಿಲ್ಲಲ್ಲ, ಯಾರು ಬರ್ದಿಲ್ಲ ಅದನ್ನ ಇವತ್ ಬರಿಬೇಕು. ಅಂದಿನ ಕೆಲಸವನ್ನ ಅಂದ ಮಾಡಿದ್ರ ಅದೇನಾಗ್ತೈತಿ, ನಮ್ಗ ಭಾರ ಅನಿಸೋದಿಲ್ಲ. ಅಂದಿನ ಕೆಲಸ ಅಂದೇ ಮಾಡು ಅಂತ ಹೇಳಿ ಗಾದೆ ಮಾತಿದೆಯಲ್ಲ, ಸೊ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಇಂದಿನ ಪಾಠದಲ್ಲಿ, ಇಂದಿನ ಒಂದು ತರಗತಿಯಲ್ಲಿ ನಾನು ಪಾಠ 4 ಮಳೆ ಅನ್ನುವಂತಹ ಪದ್ಯವನ್ನ ಮಾಡಲು ಬಯಸ್ತಾ ಇದ್ದೀನಿ. ಹೌದಾ? ಈ ಒಂದು ಪಾಠವನ್ನ ಪದ್ಯವನ್ನ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡೋಣ. ನನ್ನೊಟ್ಟಿಗೆ ನೀವು ಪ್ರಾರ್ಥನೆಯನ್ನ ಹೇಳಿ, ಹಾಗೆ ನಿಮ್ಮ ಎರಡು ಕಣ್ಗಳನ್ನ ಮುಚ್ಚಿ ಹಾಕಿದ್ರೆ ನನ್ನೊಟ್ಟಿಗೆ ಹೇಳಿ ನೀವು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಿಧಾನವಾಗಿ ನಿಮ್ಮ ಕಣ್ಗಳನ್ನ ತೆರೆಯಿರಿ ವಿದ್ಯಾರ್ಥಿಗಳೇ. ಮಳೆ, ಮಳೆ ಅಂದ ತಕ್ಷಣ ಏನು ನೆನಪು ಬರ್ತದಪ್ಪ? ಮಳೆ ಬರೋಕ್ಕಿಂತ ಮುಂಚೆ ಏನ್ ಕಾಣಿಸ್ತೈತಿ? ಯಾವಾಗಲೂ ಸಡನ್ ಆಗಿ ಹಂಗಂದ್ರೆ ಏಕಾಏಕಿಯಾಗಿ ಮಳೆ ರಪ 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 ಅಂತ ಬರ್ತಾ ಇಲ್ಲ, ಕೆಲವೊಂದು ಗುರುತುಗಳನ್ನ ಅದು ಕೊಡ್ತೈತಿ. ಅಂದ್ರೆ ಈಗ ಮಳೆ ಬರ್ತೈತಿ ಅನ್ನುವಂತ ಒಂದು ಗುರುತುಗಳನ್ನ ಅದು ಕೊಡ್ತೈತಿ. ಯಾವ್ದಪ್ಪ ಅಂತಂದ್ರ, ಮೊದಲು ಮಿಂಚು ಕಾಣಿಸ್ತೈತಿ, ಗುಡುಗು ಗುಡುಗೋದು, ಗುಡು 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 ಅನ್ನೋ ಸಾಧನ ಮಾಡ್ತೈತಿ, ಅದರೊಟ್ಟಿಗೆ ಒಂದು ಬೆಳಕು ಬರ್ತೈತಿ. ಅಲ್ಲದೆ ವಾತಾವರಣ ಏನಾಗ್ತೈತಿ, ಕಪ್ಪಾಗಿ ಕಾಣಿಸ್ತೈತಿ. ಹೌದಾ? ಅದನ್ನ ನೋಡಿದ ತಕ್ಷಣ ಏನಿಸ್ತೈತಿ, ಮಳೆ ಬರ್ತೈತಪ್ಪ ಈಗ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಅದು ಒಂದು ತನ್ನ ಗುರುತನ್ನು ಹೇಳಿದ ತಕ್ಷಣ ನಾವು ನಮ್ಮ ಏನ್ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಮಳೆ ಬರ್ತಾ ಇದೆ ಅಂದ್ರೆ ಕೆಲವೊಂದು ವಸ್ತುಗಳು ಹೊರಗೆ ಇರ್ತಾವ, ಅವುಗಳನ್ನು ತಂದು ಒಳಗಡೆ ಇಟ್ಕೋಬೇಕು. ಅಂದ್ರೆ ಹೊರಗಡೆ ಇದ್ದ ವಸ್ತುಗಳು ಹಾಳಾಗ್ತಾವಲ್ಲ, ಅದಕ್ಕಾಗಿ ನಾವು ಅಂತಂದು ಒಳಗಡೆ ಇಟ್ಕೋತೀವಿ. ಹೌದಾ? ಈ ಒಂದು ಮುನ್ಸೂಚನೆಯನ್ನ ಅದು ಕೊಡ್ತೈತಿ. ಅದರೊಟ್ಟಿಗೆ ಅರ್ಧ ಮರ್ಧ ಮಳೆಯಾದ ಸಮಯದಲ್ಲಿ ಕಾಮನ ಬಿಲ್ಲು ಮೂಡ್ತೈತಿ ನೋಡಿರಿ. ಹಂಗಾದ್ರೆ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳದವ? 7 ಬಣ್ಣಗಳು. ವಾರಕ್ಕೆ 7 ದಿನಗಳು ಹಾಗೂ ಕಾಮನ ಬಿಲ್ಲಿನಲ್ಲಿ ಇರ್ತಕ್ಕಂತಹ ಬಣ್ಣಗಳು 7 ಅಂತ ನಾವು ಹಿಂದೆ 1ನೇ ತರಗತಿಯಲ್ಲೆಲ್ಲ ಕಲಿತಾ ಇದ್ವಿ. ಹೌದಾ? ಹಾಡಲ್ ಕಲಿತಾ ಇದ್ವಲ್ಲ, ಒಂಟೆಗೆ ಕಾಲ 1, ಆಕಳ ಕೊಂಬು 2, ಆಯ್ತಲ್ಲ. ಆ ಒಂದು ಅಂಕಿಗಳ ಜೊತೆಗೆ ನಾವು ಒಂದನ್ನು ಹೋಲಿಕೆಗಳನ್ನ ಕೊಟ್ಕೊಂಡು ಹಾಡನ್ನ ಹೇಳ್ತಾ ಇದ್ವಿ. ಆದ್ರೆ ಕಾಮನ ಬಿಲ್ಲಿನಲ್ಲಿ ಇರ್ತಕ್ಕಂತಹ ಬಣ್ಣಗಳ ಸಂಖ್ಯೆ 7. ಹೌದಾ? ಸರಿ, ಅದು ಏಕೆ ಕಾಣಿಸ್ತೈತಿ ಕಾಮನ ಬಿಲ್ಲು? ಸೂರ್ಯನ ಕಿರಣ ಮಳೆಯಾಗಿ ಹೋದವಾಗ, ಸೂರ್ಯನ ಕಿರಣಗಳು ಬೀಳುವಾಗ ಅದು ಮೋಡದ ನೀರುಗಳಿಂದ, ಮೋಡದಿಂದ ಬರ್ತಕ್ಕಂತಹ ಹನಿ ನೀರುಗಳಿಂದ ಅದರ ಮೇಲೆ ಚೆಲ್ಲಿದಾಗ ಆ ಕಿರಣಗಳು ಏನಾಗ್ತಾವ, ವಕ್ರೀಭವನ ಅಂತ ಹರಡ್ಕೊಳ್ತಾವ. ಆ ಹರಡ್ಕೊಂಡ ಸಮಯದಲ್ಲಿ ನಮ್ಗೆ ಕಾಮನ ಬಿಲ್ಲು ಕಾಣಿಸ್ತೈತಿ. ನೋಡಲು ಭಾಳ ಚಂದ ಅಲ್ಲ ಕಾಮನ ಬಿಲ್ಲು? ಓಕೆ, ಹಾಗಾದ್ರೆ ಹಿಂದಿನ ತರಗತಿಯಲ್ಲಿ ಕೊಟ್ಟಂತಹ, ಹಿಂದಿನ ತರಗತಿಯಲ್ಲಿ ನಾವು ಮಾಡ್ತಕ್ಕಂತಹ ಪಾಠ ಮಳೆ, ಮಳೆ ಬೇಕೆ ಒಂದು ಪಾಠವನ್ನ ಈಗ ನೋಡೋಣ. ಈ ಒಂದು ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ್ ಭಟ್. ಇದರ ಒಂದು ಕವಿಗಳು ಪಳಕಳ ಸೀತಾರಾಮ್ ಭಟ್. ವಿದ್ಯಾರ್ಥಿಗಳೇ, ಪುಟ ಸಂಖ್ಯೆ 22. ಬಿಸಿಲ ಜಳಗೆ ಕಡಲ ಮೀನು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಳಕ್ಕೇರಿತು. ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮೋಡ ಮೇಳಕ್ಕೇರಿದಾಗ ತಂಪು ತಗುಲಿತು, ಆವಿ ತನಿದು ಭಾರವಾಗಿ ಕುಸಿಯ ತೊಡಗಿತು. ಮುತ್ತಿನಂತ ಮಳೆಯ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಹೌದಾ, ಚೆನ್ನಾಗಿದೆಯಲ್ಲ ಹಾಡು. ಸರಿ, ಹಂಗಾದ್ರೆ ಇದರ ವಿವರಣೆಯನ್ನ ನೋಡೋಣ. ಬಿಸಿಲ ಜಳಕ್ಕೆ ಹಂಗಂದ್ರೆ ಮಳೆ ಹೆಂಗಾಗ್ತೈತಪ್ಪ? ನೀವು ಈಗಾಗಲೇ ವಿಜ್ಞಾನ ಒಂದು ವಿಷಯದಲ್ಲಿ ಅದ್ರ ಬಗ್ಗೆ ಕಲ್ತಿರ್ಬೋದು. ಮಳೆಯ ಒಂದು ವೃತ್ತ ಅಥವಾ ಮಳೆ ಹೆಂಗಾಗ್ತೈತಿ ಅಂತ ಹೇಳಿ, ಭೂಮಿಯ ಮೇಲೆ ಬಂದಂತ ನೀರು ಸಮುದ್ರದಿಂದ ಕಾದು, ಸೂರ್ಯನ ಕಿರಣಗಳಿಂದ ಕಾದು ಏನಾಗ್ತೈತಿ, ಆವಿ ಆಗ್ತೈತಿ. ಆವಿಯಾಗಿ ಮೋಡಗಳಾಗ್ತಾವ, ಮೋಡಗಳಾಗಿ ಆ ಮೋಡಗಳು ತೇಲಿ ಬರುವಾಗ ಯಾವುದಾದ್ರೂ ಬೆಟ್ಟ ಗುಡ್ಡಗಳಿಗೆ ಆ ಮೋಡಗಳು ತಗಲಿದಾಗ
ಏನಾಗ್ತೈತಿ, ಆ ಯಾವ ಒಂದು ಪ್ರದೇಶದಲ್ಲಿ ಆ ಮೋಡಗಳು ತಗಲಿರ್ತಾವಲ್ಲ ಆ ಒಂದು ಮೋಡದ ತಗಲಿಕೆಯನ್ನಾಗಿ ಅಲ್ಲೇ ಮಳೆ ಸುರಿತೈತಿ. ಹನಿ ಹನಿಯಾಗಿ ಆವಿಯಾದಂತಹ ಎಲ್ಲ ನೀರು ಹನಿ ಹನಿಯಾಗಿ ಮತ್ತೆ ಭೂಮಿಯನ್ನ ಸೇರ್ತೈತಿ. ನಾವು ಇದಕ್ಕ ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಹೌದಾ, ವಾಟರ್ ಸೈಕಲ್ ನೀರಿನ ವೃತ್ತ ಅಂತ ಹೇಳ್ತೀವಿ. ಬಿಸಿಲ ಚಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು. ಬಿಸಿಲಿನ ಶಾಖಕ್ಕೆ ಏನಾಯ್ತು, ಜಳ ಅಂತಂದ್ರ ಶಾಖ, ಹೀಟ್ ಅಂತ ಹೇಳ್ತೀವಲ್ಲ ಅದು. ಕಡಲು ಅಂದ್ರೆ ಸಮುದ್ರ, ಕಡಲು ಅಂದ್ರೆ ಸಮುದ್ರ. ಆವಿಯಾಗಿ ಈಗ ನೀವು ಮಮ್ಮಿ ಏನ್ ಮಾಡಿರ್ತಾರ, ಕುಕ್ಕರ್ ಇಟ್ಟಿರ್ತಾರ ನೋಡಿರಲ್ಲ, ಆ ಕುಕ್ಕರ್ ಬಿಸಿಲ್ ಆಗ್ತದ ನೋಡಿರಿ, ಅವಾಗ ನೀರು ಹೊರಗಡೆ ಬರ್ತೈತಿ. ಹೌದಾ ನೋಡಿರಲ್ಲ, ಅದು ಆವಿ. ಆಮೇಲೆ ಬಿಸಿ ನೀರನ್ನ ಕಾಸಿ ನಿಮ್ಮ ಮಮ್ಮಿ, ಈಗ ನಾವು ಬಿಸಿನೀರು ಕುಡಿಬೇಕು ಹೆಚ್ಚಾನ ಹೆಚ್ಚು, ಹೊರಗಡೆ ಸಾಂಕ್ರಾಮಿಕ ರೋಗ ಹರಡ್ತಿರೋದ್ರಿಂದ ನಾವೇನ್ ಮಾಡಾಕ್ತಿವಿ, ಬಿಸಿನೀರು ಕುಡಿತಿದ್ವಿಲ್ಲ, ನೀವು ಆ ಒಂದು ರೂಢಿಯನ್ನ ಹಾಕೋಬೇಕು. ಆವಾಗ ಬಿಸಿ ನೀರನ್ನ ಗ್ಲಾಸಲ್ಲಿ ಇಟ್ಟಾಗ ಅದ್ರ ಮೇಲ್ಗಡೆ ಒಂದು ಗಾಳಿ ಬರ್ತಾ ಇರ್ತೈತಿ ನೋಡಿರಿ, ಅದೇ ಆವಿ. ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು. ಆವಿಯಾಗಿ ಏನ್ ಮಾಡಿದ್ವಿ, ನೆಲದ ಕಡೆಗೆ ಅದೇನ್ ಮಾಡೋದು, ಬೀಸ್ಕೊಂಡು ಬರ್ತಾ ಇರ್ತೈತಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ಅಲ್ಲಿ ಹಾಕೊಂಡು ಬರ್ನ ಹೇಳಿದೆ ಮೋಡವಾಗ್ತೈತಿ ಅಂತ ಹೇಳಿ. ಆವಿಯಾಗಿ ಅದನ್ನು ತಪ್ಪಾದ ಒಂದು ಮೋಡ ಆಗ್ತೈತಿ, ಅವಾಗ ಅದು ಬೀಸ್ಕೊಂಡು ನೆಲದ ಕಡೆಗೆ ಬರುವಾಗ ಏನಾಗ್ತೈತಿ, ಬೆಟ್ಟ ಗುಡ್ಡ ಯಾವ್ದಾದ್ರು ಅದಕ್ಕೆ ಅಡೆತಡೆಯನ್ನ ಅದ್ ಬರೋ ದಾರಿಯನ್ನ ಅದನ್ನ ಸಿಕ್ತಂತಂದ್ರೆ ಅಲ್ಲೇ ಮಳೆ ಸುರಿದು ಬಿಡ್ತೈತಿ. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಆ ಬೆಟ್ಟ ಗುಡ್ಡ ಅಡ್ಡವಾದಾಗ ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗಳಿಗೆಯೊಳಗೆ ಬಾನು ತುಂಬಾ ಮೋಡ ಕವಿಯಿತು. ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷಗಳ ಒಂದು ಅವಧಿ, 24 ನಿಮಿಷದ ಒಂದು ಅವಧಿಗೆ ನಾವೇನಂತ ಹೇಳ್ತೀವಿ, ಒಂದು ಗಳಿಗೆ ಅಂತ ಹೇಳ್ತೀವಿ. ಮೊದಲೆಲ್ಲ ಉಸುಕಿನ ಒಂದು ಲೆಕ್ಕ ಅಂದ್ರೆ ಮರಳನ್ನ ಹಾಕ್ಬಿಟ್ಟು ಈ ತರ ಒಂದು ಇದರಲ್ಲಿ ಉಸುಕ ಅಂದ್ರೆ ಮರಳು, ನಾವು ಆಡು ಭಾಷೆಯಲ್ಲಿ ಉಸುಕು ಅಂತ ಹೇಳ್ತೀವಲ್ಲ, ಮರಳನ್ನ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಕೆಳಗಡೆ ಬೀಳ್ತಾ ಇತ್ತು ಅಂದ್ರೆ ಅದು ಒಂದು ಮುಗಿಸ್ಬೇಕಾದ್ರೆ ಏನಾಗ್ತಿತ್ತು, 24 ಒಂದು ಗಳಿಗೆ ಅಂತ ಹೇಳ್ತಿದ್ರು. ಅದಿಷ್ಟು ಕೆಳಗಡೆ ಬರ್ಬೇಕಾದ್ರೆ 24 ನಿಮಿಷಗಳು ಬೇಕಾಗ್ತಾ ಇತ್ತು, ಅದಕ್ಕೆ ಒಂದು ಗಳಿಗೆ ಅಂತ ಹೇಳ್ತಾ ಇದ್ರು. ಗಳಿಗೆಯೊಳಗೆ ಬಾನು ತುಂಬಾ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗಬು ಬೆಳಗಿ ಗೋಡ ಗುಡುಗು ಗುಡುಗಿತ್ತು. ಹೌದಾ, 24 ನಿಮಿಷಗಳಲ್ಲಿ ಏನಾಯ್ತು, ಬಾನು ತುಂಬ ಎಲ್ಲ ಮೋಡ ಕವಿಯಿತು. ನಾನು ಹೇಳಿದೆ ಮಳೆ ಬರುವ ಮುನ್ಸೂಚನೆ ಅಂತ ಹೇಳಿ, ಮೋಡ ಕವಿದಾದವಾಗ ಬೆಳಕಿರೋದಿಲ್ಲ, ಕತ್ಲ ಇರ್ತೈತಿ. ಹೌದಾ, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತ್ತು. ಮಿಂಚು ಮಿಂಚ ತಕ್ಷಣ ಜಗವೆಲ್ಲ ಬೆಳಕಾಗ್ತೈತಿ. ಮಿಂಚು ಅಂತ ಹೇಳಿದ್ರೆ ಮಳೆ ಬರೋಕ್ಕಿಂತ ಮುಂಚೆ ಬರ್ತಕ್ಕಂತ ಒಂದು ಏನದು ಬೆಳಕು, ಅದಕ್ಕೆ ಮಿಂಚು ಅಂತ ಹೇಳ್ತೀವಿ. ಗುಡುಗು ಗುಡುಗಿತ್ತು, ಗುಡುಗು ಗುಡುಗ್ತೈತಿ, ಅದರೊಟ್ಟಿಗೆ ಗುಡುಗಿನ್ಕಿಂತ ಮಿಂಚಿನ ವೇಗ ಜಾಸ್ತಿ. ಯಾಕಂತ ನಿಮ್ಗೆ, ನೀವು ವಿಜ್ಞಾನ ವಿಷಯದಲ್ಲಿ ನೀವು ಅದ್ರ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನು ಮಾಡ್ತೀರಿ ವಿದ್ಯಾರ್ಥಿಗಳೇ. ಮೋಡ ಮೇಲಕ್ಕೇರಿದಾಗ ತಂಪು ತಗಲಿತು, ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ಮೋಡ ಮೇಲಕ್ಕೆ ಹೋಗಿ ಆದ್ಮೇಲೆ ಅದಕ್ಕೆ ತಂಪು ತಗಲಿದಾಗ, ಅದಕ್ಕೆ ತಂಪು ತಗಲಿದಾಗ ಏನಾಗ್ತೈತಿ, ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ಆ ತಂಪು ತಗಲಿದಾಗ, ಆ ಕಪ್ಪಾದ ಮೋಡಕ್ಕೆ ತಂಪು ತಗಲಿದಾಗ ಅದೇನಾಗ್ತೈತಿ, ಹನಿ ಹನಿ ರೂಪದ ಮಗ ತಳಗ ಅಂದ್ರೆ ಭೂಮಿಗೆ ಬರಲು ಪ್ರಾರಂಭಿಸ್ತೈತಿ. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ನೋಡಿ, ಮಳೆ ನೀರು ಮೇಲಿಂದ ಕೆಳಗಡೆ ಬರುವಾಗ ಮುತ್ತಿನ ರೂಪದಲ್ಲಿ, ಆ ಒಂದು ಮುತ್ತಿನ ರೂಪದ ದುಂಡು ದುಂಡು ದುಂಡಾಗಿ ಅದೇನ್ ಮಾಡ್ತೈತಿ, ಕೆಳಗಡೆ ಸುರಿತೈತಿ. ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಏನೇನೆಲ್ಲ ತುಂಬಿ ಹರಿತಾವಪ್ಪ ಅಂದ್ರೆ, ಕೆರೆಯು ತೊರೆಯು ಹಳ್ಳ ಹೊಳೆ ಇವೆಲ್ಲ ಹರಿದು ತುಂಬಿ ಹರಿದಾದ್ಮೇಲೆ ಸೇರೋದು ಸಮುದ್ರಕ್ಕ. ಮತ್ತೆ ಸಮುದ್ರದ ನೀರು ಸೂರ್ಯನ ಬಿಸಿಲಿನಿಗೆ ಏನಾಗ್ತೈತಿ, ಬಿಸಿಲಿನ ಜಳಕ್ಕ ಮತ್ತೆ ಅದೇನಾಗ್ತೈತಿ, ಆವಿ ಆಗ್ತೈತಿ. ಆವಿಯಾಗಿ ಮತ್ತೆ ತಂಪಾದ ಗಾಳಿ ಬೀಸ್ಕೊಂಡು ಏನ್ ಮಾಡ್ತೈತಿ, ಮೇಲಕ್ಕೆ ಹೋಗ್ತೈತಿ. ಮೇಲಕ್ಕೆ ಹೋಗಿ ಮೋಡ ಆಗ್ತೈತಿ. ಮೋಡಕ್ಕ ಮತ್ತೆ ತಂಪು ತಗಲಿದಾಗ ಏನಾಗ್ತೈತಿ, ಬೆಟ್ಟ ಗುಡ್ಡ ಯಾವ್ದಾದ್ರು ಅಲ್ಲಿ ಅಲ್ಲಿದಂತು ಅಂತಂದ್ರೆ ಅದೇನ್ ಮಾಡ್ತೈತಿ, ತಂಪು ತಗಲಿ. ಮತ್ತೆ ಭೂಮಿಗೆ ಮುತ್ತಿನ ಹನಿಯ ರೂಪದಲ್ಲಿ ಏನ್ ಮಾಡ್ತಾ ಇರ್ತೈತಿ, ಭೂಮಿಗೆ ಬಂದು ಸೇರ್ತಾ ಇರ್ತೈತಿ. ಇದು ಯಾವಾಗ್ಲೂ ನಡೀತದೆ, ಇದು ಒಂದು ಪ್ರಕೃತಿಯ ಒಂದು ವಿಸ್ಮಯ. ಹಾಗಾದ್ರೆ ಇಂಥ ಒಂದು ವಿಸ್ಮಯವನ್ನ ನಮ್ಮ ಅಕ್ಷರಗಳ ಮೂಲಕ ಪಳಕಳ ಸೀತಾರಾಮ್ ಭಟ್ ಅವರು ಈ ಒಂದು ಪದ್ಯವನ್ನ ಬರೆದಾರ. ಮಳೆ, ನೀವು ಸಹ ಒಂದು ನಿಮ್ಮದೇ ಆದಂತಹ ಒಂದು ವಾಕ್ಯಗಳಲ್ಲಿ ಅಥವಾ ಪದಗಳಲ್ಲಿ ನೀವು ಏನಾಗಬೇಕು, ಬರೆಯಲು ಪ್ರಾರಂಭಿಸಬೇಕು. ಬರೆಯೋದು ಒಳ್ಳೆಯ ಅಭ್ಯಾಸ. ಬರೀತೀರಲ್ಲ ವಿದ್ಯಾರ್ಥಿಗಳೇ.
ಓಕೆ. ಕಡಲು, ಇಲ್ಲಿ ಪದಗಳ ಅರ್ಥವನ್ನು ಕೊಡಲಾಗಿದೆ. ಪಾಠ ನಾಲ್ಕು ಅಂತ ಹಾಕಬೇಕು. ಮಳೆ, ಇಲ್ಲಿ ಪದಗಳ ಅರ್ಥವನ್ನ ಮೊದಲಿಗೆ ಬರಿಬೇಕು. ಪುಟ ಸಂಖ್ಯೆ 23. ಸರಿ, ಹಾಗಾದ್ರೆ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪದ್ಯಗಳನ್ನು ಕೇಳಿದ್ರಲ್ಲ, ಹಾಗಾದ್ರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳದವು, ಅವುಗಳಿಗೆ ಉತ್ತರಿಸಿ. ನಾನೀಗ ಮೌಖಿಕವಾಗಿ ಹೇಳ್ತೀನಿ, ಉತ್ತರಗಳನ್ನು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ನೀವು ಅಲ್ಲಿವರೆಗೂ ಈಗ ಪಾಠದ ಹೆಸರನ್ನ ಬರೆದು ಪದಗಳ ಅರ್ಥಗಳನ್ನ ಬರೀಬೇಕು. ಪದಗಳ ಅರ್ಥಗಳು ಪುಟ ಸಂಖ್ಯೆ 12ರಲ್ಲದವ 13ರಲ್ಲದವ ನೋಡಿ ಬರೀರಿ ವಿದ್ಯಾರ್ಥಿಗಳೇ ಅದನ್ನ. ತದನಂತರ ನಾನು ಒಂದು ವಾಕ್ಯದಲ್ಲಿ ಉತ್ತರ ಹಾಗೂ ಕೊಟ್ಟಂತಹ ಎಲ್ಲ ಅಭ್ಯಾಸ ವಿಭಾಗದ ಒಂದು ಉತ್ತರಗಳನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ಅದನ್ನು ನೋಡಿ ನಿಮ್ಮ ಫೇಸ್ಬುಕ್ನಲ್ಲಿ ಹಾಕಬೇಕಾಗುತ್ತೆ. ಹೌದಾ, ಆಗ್ತಿರಲ್ಲ. ಈಗ ಮೌಖಿಕವಾಗಿ ಚರ್ಚಿಸೋಣ. ಬಿಸಿಲ ಜಲಕ್ಕೆ ನೀರು ಏನಾಯಿತು? ಬಿಸಿಲ ಜಲಕ್ಕೆ ನೀರು ಆವಿಯಾಯಿತು. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿದವು? ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿದವು. ಮೋಡ ಯಾವಾಗ ಭಾರವಾಯಿತು? ಮೋಡಕ್ಕೆ ತಂಪು ತಗಲಿದಾಗ ಭಾರವಾಯಿತು. ಬಿಟ್ಟಿರುವ ಪದಗಳನ್ನ ಇಲ್ಲಿ ಆಯ್ಕೆಗಳನ್ನು ಸಹ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೀವು ಆಯ್ಕೆಯನ್ನ ಸರಿಯಾದದನ್ನ ಆರಿಸಿ ಆ ಒಂದು ಕೊಟ್ಟಿರ್ತಕ್ಕಂತಹ ಬಿಟ್ಟಿರ್ತಕ್ಕಂತಹ ಸ್ಥಳದಲ್ಲಿ ಬರಿಬೇಕು. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂತ ಏನು? ಮಳೆಯ ನೀರು. ಒಂದನೇ ಒಂದು ಬಿಟ್ಟ ಸ್ಥಳ ಮಳೆಯ. ಎರಡನೇದು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ. ಗುಡ್ಡ ಬೆಟ್ಟ. ನಂತರ ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಕ್ಲೌಡ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಮೋಡ ಅಂದ್ರೆ ಕ್ಲೌಡ್ಸ್. ಮೋಡ ಮೇಲ ಕೇಳಿದಾಗ ಡ್ಯಾಶ್ ತಗಲಿತು, ತಂಪು ತಗಲಿತು. ಹೌದಾ, ಈ ಉತ್ತರಗಳನ್ನ ನೀವು ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಅದನ್ನ ಬರೆಯಿರಿ. ಇವು ಸರಿಯಾದ ಉತ್ತರಗಳದಾವ ಅವನ್ನ ನೋಡಿ ಈಗ ಬರೆಯಿರಿ ವಿದ್ಯಾರ್ಥಿಗಳು. ಈ ವಿಡಿಯೋನ ನೋಡಿದ ತಕ್ಷಣ ಈ ಒಂದು ಬಿಟ್ಟ ಸ್ಥಳಗಳನ್ನ ತುಂಬಿ. ನೆಲದ ಮೇಲೆ ಬೆಟ್ಟ ಗುಡ್ಡ, ಅಲ್ಲಿಂದ ಮೋಡ ಬೆಲ್ಲ ಮೇಲಕ್ಕೇರಿತು. ಆ ಒಂದು ಪ್ಯಾರವನ್ನ, ಆ ಒಂದು ಪ್ಯಾರವನ್ನ ನೀವೇನ್ ಮಾಡ್ಬೇಕು? ಯಥಾವತ್ತಾಗಿ ಬರಿಬೇಕು. ನಂತರ ಗುಂಪಿಗೆ ಸೇರಿದ ಪದಗಳನ್ನ ಗುರುತಿಸಿ ಬರೆಯಿರಿ. ಗುಂಪಿಗೆ ಸೇರಿದ ಪದಗಳನ್ನ ಗುರುತಿಸಿ ಬರೆಯಿರಿ. ಹಂಗಂದ್ರೆ ಗುಂಪಿಗೆ ಸೇರಿದ ಪದಗಳು ಅಂದ್ರೇನು? ಆಡ್ಬನ್ ಅಂತ ಮಾಡ್ತೀರಲ್ಲ ಆಂಗ್ಲ ಭಾಷೆಯಲ್ಲಿ, ನಾವೇನ್ ಮಾಡ್ತೀವಿ ಆಡ್ಬನ್ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ಕನ್ನಡದಲ್ಲಿ ಗುಂಪಿಗೆ ಸೇರಿದ ಪದಗಳು, ಉದಾಹರಣೆಗಾಗಿ ಈಗ ಆಕಾಶ, ಮೋಡ, ನೆಲ, ಸೂರ್ಯ. ಹೌದಾ, ಇಲ್ಲಿ ನಾಲ್ಕು ಪದಗಳನ್ನ ನಾನು ಕೊಟ್ಟೀನಿ. ನಾಲ್ಕು ಅಕ್ಷರ ಪದಗಳನ್ನ ಕೊಟ್ಟೀನಿ. ಅಕ್ಷರ ಅಲ್ಲ ವಿದ್ಯಾರ್ಥಿಗಳೇ, ಪದಗಳನ್ನ ಕೊಟ್ಟೀನಿ. ಹಾಗಲ್ಲ, ಆಕಾಶ ಮೇಲೆ ಇರುತ್ತೆ, ಆಕಾಶದೊಳಗ ಮೋಡ ಇರ್ತೈತಿ, ಮತ್ತೆ ಸೂರ್ಯ ಇರ್ತಾನೆ. ಈ ನೆಲ ಅಂದ್ರೆ ಏನು? ಕೆಳಗೆ. ಇವೆಲ್ಲ ಮೇಲೆ, ನಾವು ಆಕಾಶದಲ್ಲಿ ಕಾಣ್ತಕ್ಕಂತಹ ಇವು. ಆಕಾಶ ಅಂದ್ರೆ ಮೇಲೆ, ಬಾನು ಗಗನ, ಮೋಡ. ಆಕಾಶದಲ್ಲಿ ಮೋಡ ಇರ್ತದೆ, ಅದರೊಟ್ಟಿಗೆ ಸೂರ್ಯನೂ ಇರ್ತಾನ, ಆದ್ರೆ ನೆಲ ಕೆಳಗೆ ಅಲ್ಲ. ಹಾಗಾದ್ರೆ ಈ ಗುಂಪಿನಲ್ಲಿ ಯಾವ ಪದ ಸೇರೋದಿಲ್ಲ? ನೆಲ ಅನ್ನುವಂತ ಪದ ಸೇರೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ? ಗುಂಪಿಗೆ ಸೇರದ ಪದ. ಮೂರು ಪದಗಳು ಏನದವ? ಒಂದೇ ತೆರನಾಗದ, ಒಂದು ಮಾತ್ರ ಹೊರಗಡೆ ಇರೋದು. ಅದನ್ನೇ ತೆಗೆದಾಕುವುದಕ್ಕೆ ಗುಂಪಿಗೆ ಸೇರದೇ ಇರೋ ಪದ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನ ಗುರುತಿಸಿ. ಕೆರೆ, ಕಟ್ಟೆ ಮತ್ತು ಸಮುದ್ರ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಕೆರೆ, ಕಟ್ಟೆ, ಸಮುದ್ರ ಇವೆಲ್ಲ ಏನಿರೋದು? ಭೂಮಿ ಮೇಲಿರೋದು. ಸೂರ್ಯ ಆಗಸದಲ್ಲಿ ಇರ್ತಾನಲ್ಲ. ಹಾಗಾದ್ರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಸೂರ್ಯ. ಗುಂಪಿಗೆ ಸೇರಿದ ಪದ ಯಾವುದು? ಸೂರ್ಯ. ಆ ಒಂದು ಸೂರ್ಯ ಅನ್ನುವಂತ ಪದಕ್ಕೆ ನೀವೇನ್ ಮಾಡ್ಬೇಕು? ವೃತ್ತವನ್ನ ಹಾಕ್ಬೇಕು. ಎರಡನೇದು ಮಿಂಚು, ಭೂಮಿ, ಮಳೆ, ಗುಡುಗು. ಮಿಂಚು, ಮಳೆ, ಗುಡುಗು ಎಲ್ಲ ಏನಂತವ? ಮೇಲ್ಗಡೆ ಇರ್ತಾವ. ಅವು ಏನಂತ ಹೇಳ್ತೀವಿ? ಹೆವನ್ಲಿ ಬಾಡೀಸ್ ಅಂತ ಹೇಳ್ತೀವಲ್ಲ. ಸೊ ಭೂಮಿ ಅಂದ್ರೆ ಕೆಳಗಡೆ. ನಾಲ್ಕು, ಸಾರಿ ಮೂರು, ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಬೆಟ್ಟ, ಗುಡ್ಡ, ಪರ್ವತ ಇವು ಒಂದೇ. ಅಂದ್ರೆ ಗುಡ್ಡ ಬೆಟ್ಟ ಅಂತಂದ್ರೆ
ಅದಕ್ಕಿಂತ ದೊಡ್ಡದಾಗಿರೋದು. ಹಾಗಾದ್ರೆ ಇಲ್ಲಿ ಸರೋವರ ಅಂದ್ರೆ ನೀರಿನ ಒಂದು ಸಂಗ್ರಹದ ಒಂದು ಏನದು ಸಂಗ್ರಹಿಸತಕ್ಕಂತ ಒಂದು ಅಂಶ ಸರೋವರ ಅಂದ್ರೆ. ಇಲ್ಲಿ ಸೇರದ ಪದ ಯಾವುದು? ಸರೋವರ. ಸರೋವರ ಇದು ನೀರಿನ ಮೂಲ ಸರೋವರ. ಇವೆಲ್ಲ ಏನದವಲ್ಲ ಬೆಟ್ಟ ಗುಡ್ಡ ಅಂದ್ರೆ ಇವು ಮೊದಲ ಗುಡ್ಡ ಬೆಟ್ಟ ಅದಕ್ಕಿಂತ ದೊಡ್ಡದು ಪರ್ವತ. ನಾಲ್ಕು ನೊಗ ಕುಂಟಿ ನೇಗಿಲು ಮಂಚ. ನೊಗ ಕುಂಟಿ ನೇಗಿಲನ್ನ ರೈತರು ಬಳಸ್ತಾರ, ಆದ್ರೆ ಮಂಚವನ್ನ ನಾವು ಹೊಲಗಳಲ್ಲಿ ಬಳಸ್ತೀವ? ಇಲ್ಲ. ಇವು ಮೂರು ಏನದವಲ್ಲ ಹೊಲ ಉಣಲು ಬಳಸ್ತಕ್ಕಂತ ಉಪಕರಣಗಳು, ಆದ್ರೆ ಮಂಚ ಆ ಒಂದು ಗುಂಪಿಗೆ ಸೇರೋದಿಲ್ಲ. ಕಟ್ಟಿಗೆಯಿಂದ ಮಾಡಿರ್ತಾರ ನಿಜ, ಇವನ್ನು ಸಹ ಕಟ್ಟಿಗೆಯಿಂದ ಮಾಡಿರ್ತಾರ, ಮಂಚನು ಕಟ್ಟಿಗೆಯಿಂದ ಮಾಡಿರ್ತಾರ, ಆದ್ರೆ ಇವುಗಳನ್ನ ನಾವು ಹೊಲ ಉಳ ಬಳಸ್ತೀವಿ. ಯಾವನ್ನ? ನೊಗ ಕುಂಟೆ ನೇಗಿಲನ್ನ, ಆದ್ರೆ ಮಂಚವನ್ನ ಬಳಸೋದಿಲ್ಲ. ಅದಕ್ಕಾಗಿ ಮಂಚ ಅನ್ನುವಂತ ಪದವನ್ನ ನಾವೇನ್ ಮಾಡೋಣ, ಈ ಒಂದು ಗುಂಪಿನಿಂದ ತೆಗೆದು ಹಾಕೋಣ ಅಥವಾ ಅದಕ್ಕೆ ವೃತ್ತವನ್ನ ಹಾಕೋಣ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನ ಬರೆಯಿರಿ. ನೋಡಿ ವಿದ್ಯಾರ್ಥಿಗಳೇ, ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರ್ತಾವ, ಅವುಗಳನ್ನ ನಾವೀಗ ಬರೀಬೇಕು. ಅಂದ್ರೆ ಸಮಾನ ಅರ್ಥ ಕೊಡುವಂತಹ ಪದಗಳು. ಒಂದೇದು ಕಾಡು, ಇಲ್ಲಿ ಮೂರು ಅರ್ಥಗಳನ್ನ ಬರಿಬೇಕು ಅಂತ ಹೇಳೋರು. ಕಾಡಿಗೆ ಇನ್ನೊಂದು ಅರ್ಥ ಅಡವಿ, ಕಾನನ ಅರಣ್ಯ, ನಂತರ ಸೂರ್ಯ, ಸೂರ್ಯ ಭಾನು, ಭಾನು ಅಲ್ಲ ಭಾನು, ಇಲ್ಲಿ ಭಾನು ಅಂತಂದ್ರೆ ಆಕಾಶ, ಭಾನು ಅಂದ್ರೆ ಸೂರ್ಯ. ನಾವು ಭಾನುವಾರ ಅಂತ ಹೇಳ್ತೀವಲ್ಲ, ಭಾನು ಅಂತಂದ್ರೆ ಸೂರ್ಯ. ಭಾನು ರವಿ ಇನ, ಇನ ಅಂತ ಹೇಳಿದ್ರೆ ಸೂರ್ಯ. ಮೂರು ಭೂಮಿ, ಎಸ್ ಭೂಮಿಗೆ ಹಲವಾರು ಸಮಾನಾರ್ಥಕ ಪದಗಳದಾವ. ಯಾವವು? ಧರೆ, ಸಾರಿ ಧರೆ, ನಂತರ ಇಲೆ, ಇಲೆ ವಸುಂಧರೆ, ಇವೆಲ್ಲ ಸಮಾನಾರ್ಥಕ ಪದಗಳು. ಇವುಗಳನ್ನು ನೀವು ವಿಡಿಯೋ ನೋಡಿದಾದ್ಮೇಲೆ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 24ರಲ್ಲಿ ಅವುಗಳನ್ನ ತುಂಬಬೇಕು. ನಾನು ಪ್ರಶ್ನೋತ್ತರಗಳನ್ನು ಮಾತ್ರ ಕಳಿಸ್ತೀನಿ ವಿದ್ಯಾರ್ಥಿಗಳೇ. ಗ್ರಾಮರ್ ಪಾರ್ಟ್ ಅಂದ್ರೆ ವ್ಯಾಕರಣ ಅಂಶಗಳನ್ನು ಇಲ್ಲೇ ಬರ್ದೀನಿ, ಇದನ್ನು ನೋಡಿ ನೀವು ನಿಮ್ಮ ವ್ಯಾಕರಣ ಅಂಶವನ್ನು ಪೂರ್ತಿಯಾಗಿ ಮಾಡ್ಕೋಬೇಕು. ನಂತರ ಇಲ್ಲಿ ಅಕ್ಷರಗಳನ್ನ ಹಿಂದೆ ಮುಂದೆ ಕೊಟ್ಟಾರ, ಅಕ್ಷರಗಳನ್ನ ಹಿಂದೆ ಮುಂದೆ ಕೊಟ್ಟಾರ, ಅದನ್ನ ಸರಿಯಾಗಿ ಮಾಡಿ ನಾವೇನ್ ಮಾಡ್ಬೇಕ ಅರ್ಥ ಕೊಡುವಂತ ಪದವನ್ನ ಮಾಡಬೇಕು. ಮೊದಲಿಗೆ ಬಂದಿದ್ದು ಕಕ್ಕನ. ಈ ಕಕ್ಕನ ಅಂದ್ರೆ ಏನು? ಇದಕ್ಕೆ ಅರ್ಥ ಇಲ್ಲಲ್ಲ, ಅದನ್ನ ನಾವೇನ್ ಮಾಡ್ಬೋದು? ಕ ನ ಕ, ಕಣಕ ಅಂತಂದ್ರೆ ಕಣಕ, ಕಣಕ ಅಂತ ಹೇಳ್ತೇವೆ, ಹಿಟ್ಟು ಕಣಕ ಬೆಲ್ಲ ಅಂತ ಹೇಳ್ತೀವಲ್ಲ. ಮನನ, ಇಲ್ಲಿ ಮನನ ಅಂತ ಕೊಟ್ಟಾರೆ, ಅದನ್ನ ನಾವೇನ್ ಮಾಡ್ಬೋದು? ನಮನ, ನಮನ ಅಂದ್ರೆ ನಮಸ್ಕರಿಸು, ಕಣಕ ಅಂದ್ರೆ ಪೂರ್ಣ ಅಂತ ಹೇಳ್ತಾರೆ. ಸುರ 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 ರ, ಎರಡು ರ ಮೂರು ರ ರ ರ ಸುರ ಸುರ ರ ಸುರಾಸುರರು ಅಂತ ಹೇಳ್ತೀವಲ್ಲ ಅದು. ನಾಲ್ಕು ಜೀವ ವನನ, ಜೀವ ವನನ ಇದು ವನ ಜೀವನ, ವನ ಜೀವನ. ಐದು ದ್ರಾ ಮ ನ ಸಿ ಮ ಸಿ ದ್ರಾ, ನೋಡಿ ದ್ರಾ ಮ ನ ಸಿ ಮ ಸಿ ದ್ರಾ ಇದು
ಮದ್ರಾಸಿನ ಮದ್ರಾಸಿನ ಸಿದ್ರಾಮ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಕ್ಷರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಕ್ಷರ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳು ಸರಿಯಾಗಿರ್ಬೇಕು ವಿದ್ಯಾರ್ಥಿಗಳೇ ಆಯ್ತಾ ಸರಿ ಇನ್ನೊಂದು ಇಲ್ಲಿ ಪದಬಂಧ ಇದೆ ಆ ಪದಬಂಧವನ್ನ ನೀವು ಏನ್ ಮಾಡ್ಬೇಕು ಪೂರ್ಣಗೊಳಿಸ್ಬೇಕು ಇಲ್ಲಿ ಕೊಟ್ಟಂತಹ ಒಂದು ಆಯ್ಕೆಗಳನ್ನ ಅಥವಾ ಕ್ಲೂಗಳನ್ನ ಅಂತ ಹೇಳ್ತೀವಲ್ಲ ನಾವು ಗುರುತುಗಳನ್ನು ಕೊಡಲಾಗಿದೆ ಅವುಗಳ ಗುರುತಿನ ಮೇಲೆ ನೀವೇನ್ ಮಾಡ್ಬೇಕು ಕೊಟ್ಟಂತಹ ಪದಬಂಧವನ್ನ ಪೂರ್ಣಗೊಳಿಸ್ಬೇಕು ಅದನ್ನ ಪೂರ್ಣಗೊಳಿಸ್ತೀರಲ್ಲ ಅದೇ ರೀತಿಯಾಗಿ ಮಾದರೀತಿ ಪ್ರಾಸಪದಗಳನ್ನ ಬರೆಯಿರಿ ನಂತರ ಬೆಟ್ಟ ಗುಡ್ಡ ಕೆರೆ ಕಟ್ಟೆ ಜೋಡು ನೀಡಿಂಗಳು ಪುಟ ಸಂಖ್ಯೆ ಇಪ್ಪತ್ತಾರು ಇಲ್ಲಿ ಬೆಟ್ಟ ಗುಡ್ಡ ಜೋಡಿ ನೋಡಿ ಕೆರೆ ಅಂತ ಕೊಟ್ಟಾರ ಅಲ್ಲಿ ಕಟ್ಟೆ ಅಂತ ಬರೀಬೇಕು ಕೆರೆ ಕಟ್ಟೆ ಗುಡುಗು ಮಿಂಚು ಕಸ ಕಡ್ಡಿ ನಂತರ ಮುತ್ತು ರತ್ನ ಇವುಗಳು ಜೋಡು ನುಡಿಗಳು ಇವುಗಳನ್ನ ಉತ್ತರಗಳನ್ನ ಬರೀರಿ ವಿದ್ಯಾರ್ಥಿಗಳ ಪುಟ ಸಂಖ್ಯೆ ಇಪ್ಪತ್ತಾರನ್ನ ನೋಡಿ ಮಾದರಿಯಂತೆ ಪ್ರಾಸಪದಗಳನ್ನ ಬರೀರಿ ತಗುಲಿತು ತಗುಲಿತು ಕುಸಿಯಿತು ಕುಸಿಯ ತೊಡಗಿತು ಕವಿಯಿತು ಗುಡುಗಿತು ಈ ಉತ್ತರ ಅಷ್ಟ ನೋಡಿ ಗುಡುಗಿತು ಮೇಲಕ್ಕೇರಿತು ಈ ಒಂದು ಪದಗಳನ್ನು ನೀವು ಬರೆದು ಈ ಒಂದು ಭಾಷಾಭ್ಯಾಸವನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ದಿನ.